ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ, ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಸೊ ಮೊದಲೇ ನಂಗೆ ಚಿತ್ರಾನ್ನ ಅಂದರೆ ತಿನ್ನಲ್ಲ, ಸ್ವಲ್ಪ ಅಲರ್ಜಿ. ಅದಕ್ಕೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿಬಿಟ್ಟು ನಿಂಬೆಹಣ್ಣು, ಮೆಂತ್ಯ ಸೊಪ್ಪು ಹಾಕಿ ಇಲ್ಲ ಕ್ಯಾರೆಟ್ ತುರಿ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತೀನಿ. ಅವಾಗಾದರೂ ಸ್ವಲ್ಪ ಒಳಗಡೆ ಹೋಗುತ್ತೆ ಬಾಡಿಗೆ ಅಂತ. ಸೊ ಫ್ರೈಡೇ ಅಂತ ಹೇಳಿದರೆ ವಾರ ಮಾಡಬೇಕು, ವೀಕ್ಲಿ ಟ್ವೈಸ್ ಬಂದುಬಿಟ್ಟು ನಾನು ನೀಟಾಗಿ ಪೂಜೆ ಮಾಡಿ ಹೋಗೋದು ವಾರ ಮಾಡಿ. ಸೊ ಮಂಡೇ ಬಿಟ್ಟರೆ ಮತ್ತೆ ಫ್ರೈಡೇ. ಮಂಡೇ ಆಲ್ಮೋಸ್ಟ್ ಎಲ್ಲ ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಫ್ರೈಡೇ ಹಾಗೆ ಹೂ ಮಾತ್ರ ಚೇಂಜ್ ಮಾಡಿಕೊಂಡು ದೇವ್ರ ಮನೆ ಲೈಟಾಗಿ ಒರೆಸ್ಕೊಂಡು ನಾರ್ಮಲ್ ರೆಗ್ಯುಲರಾಗಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ. ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ನೀಟ್ ಮಾಡಿ ಪೂಜೆ ಮಾಡಿ ಹೊರಟೆ ಡ್ಯೂಟಿಗೆ. ಮಂಡೇ ಯಾಕೆ ಅಂತ ಹೇಳಿದ್ರೆ ಮಂಡೇ ನಮ್ಮದು ಮನೆ ದೇವ್ರ ವಾರ, ಸೊ ಹಾಗಾಗಿ ಎವ್ರಿ ಮಂಡೇ ಬಂದುಬಿಟ್ಟು ನಾನು ಕಂಪ್ಲೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಶಿವ ಅಂದರೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಶಿವ ಭಕ್ತೆ, ತುಂಬ ನೆನೆಸ್ಕೊಳ್ಳೋದು ಗಣಪತಿನೇ, ಆದರೆ ತುಂಬ ಆರಾಧನೆ ಮಾಡೋದು ಈಶ್ವರನ್ನ. ಸೊ ತುಂಬ ನಂಬಿದ್ದೆ, ಸ್ವಲ್ಪ ಹೊಡೆತನೂ ತಿಂದಿದ್ದೀನಿ, ಆದರೂ ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ದಿನ ನೆನೆಸ್ಕೊತಾನೇ ಇರ್ತೀನಿ ಒಳ್ಳೇದು ಮಾಡ್ತಾನೆ ಅಂತ. ಸೊ ನಾರ್ಮಲ್ಲಾಗಿ ಪೂಜೆ ಮಾಡಿ ಎಲ್ಲ ರೆಡಿಯಾಗಿಬಿಟ್ಟು ಟಿಫನ್ ಪ್ಯಾಕ್ ಮಾಡಿಕೊಂಡು ಡ್ಯೂಟಿಗೆ ಹೊರಟೆ. ಸೊ ಬಿಸಿಲಿದ್ದರಿಂದ ಒಂದು ಬಾಟಲ್ ಮಜ್ಜಿಗೆ ಕೂಡ ಮಾಡ್ಕೊಂಡು ಹೋಗಿದ್ದೆ. ಈವ್ನಿಂಗ್ ರೆಗ್ಯುಲರ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಇದು ನಾನು ರೆಗ್ಯುಲರಾಗಿ ತರಕಾರಿ ತೊಗೊಳ್ಳೋ ಸ್ಪಾಟ್ ತೊಗೊಂಡು ಮನೆ ಕಡೆ ಬಂದೆ.